ಆತ್ಮೀಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ, ಮತ್ತೊಂದು ಸರ್ತಿ ನಿಮ್ಮನ್ನು ನನ್ನ ಮೂರನೇ ಸೆಷನ್ಗೆ ಆಹ್ವಾನಿಸ್ತಾ, ಈಗ ಮತ್ತೆ ಈ ಒಂದು ಮಾನವ ಬಂಡವಾಳ ನಿರ್ಮಾಣದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಇದರಲ್ಲಿ ಈ ಒಂದು ಸೆಷನಲ್ಲಿ ನಾವು ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣದ ಸ್ಥಿತಿಗತಿಗಳೇನು, ಯಾವ ರೀತಿ ಇದ್ದಾವೆ ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ಮಾನವ ಬಂಡವಾಳ ಅನ್ನುವಂಥದ್ದು ಆರ್ಥಿಕವಾದಂಥ ಒಂದು ಅಭಿವೃದ್ಧಿಗೆ ಬಹಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತಾ ಇದೆ. ಯಾಕೆಂದರೆ ಜನರ ಒಂದು ಗುಣಮಟ್ಟ, ಅಲ್ಲಿರುವಂಥ ಜನರ ಒಂದು ಆರೋಗ್ಯ ಮತ್ತು ತಾಂತ್ರಿಕವಾದಂಥ ಒಂದು ಪರಿಣಿತಿ ಮತ್ತು ಅವರಲ್ಲಿರುವಂಥ ಒಂದು ಬುದ್ಧಿವಂತಿಕೆ, ಇವೆಲ್ಲವೂ ನಿರ್ಧಾರವಾಗುವುದು ಮಾನವನಿಂದಲೇ ಅಂತ ನಾವಿಲ್ಲಿ ಹೇಳ್ತೇವೆ. ಹಾಗಾಗಿ ಯಾವ ಒಂದು ದೇಶ ಉತ್ತಮವಾದಂತಹ ಮಾನವ ಸಂಪನ್ಮೂಲವನ್ನು ಹೊಂದಿರ್ತದೆಯೋ ಆ ಒಂದು ದೇಶ ಆರ್ಥಿಕವಾಗಿ ಪ್ರಬಲವಾಗ್ತದೆ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಕಂಡುಕೊಳ್ತದೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಈ ಮಾನವ ಬಂಡವಾಳದ ನಿರ್ಮಾಣದ ಮೇಲೆ ಹೆಚ್ಚಿನದಾದಂಥ ಒಂದು ವೆಚ್ಚವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ, ಅಥವಾ ಸರ್ಕಾರ ಇವತ್ತು ಮಾನವ ಬಂಡವಾಳದ ಒಂದು ಅಭಿವೃದ್ಧಿಗಾಗಿನೇ ಹೆಚ್ಚು ಕಾನ್ಸಂಟ್ರೇಟನ್ನು ಮಾಡ್ತಾ ಇದೆ ಎನ್ನುವಂಥದ್ದನ್ನು ನೋಡ್ಬೋದು. ನಮ್ಮ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಸ್ಥಳೀಯವಾದಂಥ ಒಂದು ಸರ್ಕಾರಗಳಾಗಿರ್ಬೋದು, ಅವುಗಳು ಇವತ್ತು ಈ ಒಂದು ಮಾನವ ಬಂಡವಾಳದ ಅಭಿವೃದ್ಧಿಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾ ಇದ್ದಾವೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಇವತ್ತು ಮಾನವ ಬಂಡವಾಳದ ಒಂದು ಅಭಿವೃದ್ಧಿಗಾಗಿ ಅದರಲ್ಲೂ ಶಿಕ್ಷಣ ಮತ್ತು ಆರೋಗ್ಯದ ವಲಯದಲ್ಲಿ ಸರ್ಕಾರದ ಒಂದು ಪಾತ್ರ ಏನು, ಯಾವ ರೀತಿಯಾದಂಥ ಸರ್ಕಾರ ಕ್ರಮಗಳನ್ನು ಕೈಗೊಳ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಬಂದರೆ, ಇವತ್ತು ಶಿಕ್ಷಣದ ಒಂದು ಅಭಿವೃದ್ಧಿಗಾಗಿ ಭಾರತದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಸಂಶೋಧನಾ ಸಂಸ್ಥೆಗಳನ್ನು ಇವತ್ತು ಸ್ಥಾಪನೆ ಮಾಡಿದ್ದಾವೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಬರ್ಬೋದು. ಅದರಲ್ಲಿ ಪ್ರಮುಖವಾದಂಥದ್ದು ಅಂತಂದರೆ NCERT ಅಂತ ನಾವು ಇದನ್ನು ಕರಿತೇವೆ. NCERT ಅಂತಂದರೆ ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿಯ ರಾಷ್ಟ್ರೀಯ ಮಂಡಳಿ. ಈ ಒಂದು ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿಯ ರಾಷ್ಟ್ರೀಯ ಮಂಡಳಿ ಅಂತಂದರೆ ಇದು ಒಂದು ರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆ ಆಗಿದೆ ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಇದು ಇದರಲ್ಲಿ ಏನಾಗುತ್ತೆ ಅಂತಂದರೆ ಶಿಕ್ಷಣದ ಒಂದು ಗುಣಮಟ್ಟವನ್ನು ಅಭಿವೃದ್ಧಿಪಡಿಸುವಂಥದ್ದಕ್ಕಾಗಿ ಹೆಚ್ಚಿನ ಮಹತ್ವತೆಯನ್ನು ಕೊಡ್ತಾ ಇದೆ. ಹಾಗೆ ಅಲ್ಲಿ ಶಿಕ್ಷಣದ ಒಂದು ಸಮೀಕ್ಷೆಗಳನ್ನು ನಡೆಸುವಂಥದ್ದಕ್ಕಾಗಿ ಮತ್ತು ಶಿಕ್ಷಣದ ಹಲವಾರು ಸಂಶೋಧನೆಗಳನ್ನು ಮಾಡುವಂಥದ್ದಕ್ಕಾಗಿ ಹೆಚ್ಚಿನ ಗಮನವನ್ನು ಈ ಒಂದು ರಾಷ್ಟ್ರೀಯ ಮಂಡಳಿಗಳಲ್ಲಿ ಕೊಡ್ತಾ ಇರುವಂಥದ್ದನ್ನು, ಪ್ರಾಶಸ್ತ್ಯತೆ ಕೊಡ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದು ಕೇಂದ್ರ ಸರ್ಕಾರದ ಒಂದು ವತಿಯಿಂದ ಮತ್ತು ಕೇಂದ್ರದಲ್ಲಿ ಸ್ಥಾಪಿತವಾಗಿರುವಂಥ ಒಂದು ಮಂಡಳಿ ಅಂತ ನಾವು ಇದನ್ನು ಹೇಳ್ಬೋದು. ಇನ್ನು ಎರಡನೇದಾಗಿ ನಾವು ನೋಡುವಂಥದ್ದಾದರೆ DSERT. ಈ DSERT ಅಂತಂದರೆ ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿಯ ನಿರ್ದೇಶನಾಲಯ. ಇದು ರಾಜ್ಯ ಮಟ್ಟಗಳಲ್ಲಿ ಸ್ಥಾಪಿತವಾಗಿರುವಂಥ ಒಂದು ಮಂಡಳಿ ಅಂತ ನಾವು ಇದನ್ನು ಹೇಳ್ಬೋದು. ಈ ಒಂದು ಇದರಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಬರುವಂಥ ಒಂದು ಶಿಕ್ಷಕರಿಗೆ ಒಂದು ಉತ್ತಮವಾದಂಥ ತರಬೇತಿಗಳನ್ನು ನೀಡುವಂಥದ್ರ ಮುಖೇನ ಅವರನ್ನು ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಮಾರ್ಪಾಡು ಮಾಡುವಂಥ ಕಾರ್ಯಗಳನ್ನು ಈ ಒಂದು ನಿರ್ದೇಶನಾಲಯ ಮಂಡಳಿ ಕಾರ್ಯವನ್ನು ನಿರ್ವಹಿಸಿದೆ. ಹಾಗಾಗಿ ಅದಕ್ಕಾಗಿ ಇರುವಂಥ ಒಂದು ಪ್ರಮುಖವಾದಂಥ ಒಂದು ಸಂಸ್ಥೆ ಅಂತಂದರೆ ರಾಜ್ಯ ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿ ನಿರ್ದೇಶನಾಲಯ ಅಂತ ನಾವು ಇದನ್ನು ಕರಿಬೋದು. ಇನ್ನು ಮೂರನೇದಾಗಿ ಅಂತಂದರೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ UGC. UGC ಇದು ಕೂಡ ಇದು ಕೇಂದ್ರದಿಂದ ಸ್ಥಾಪಿತವಾಗಿರುವಂಥ ಒಂದು ಆಯೋಗ ಅಂತ ನಾವು, ಕೇಂದ್ರ ಧನ ಸಹಾಯ ಆಯೋಗ ಅಂತ ನಾವಿಲ್ಲಿ ಕರಿತಾ ಇದ್ದೇವೆ. ಅಂದರೆ ಉನ್ನತ ಮಟ್ಟದ ಶಿಕ್ಷಣವನ್ನು ಅಭಿವೃದ್ಧಿಪಡಿಸುವಂಥದ್ದಕ್ಕಾಗಿ ಮತ್ತು ವಿಶ್ವವಿದ್ಯಾನಿಲಯಗಳ ಒಂದು ಹಣಕಾಸಿನ ಒಂದು ಎಲ್ಲ ಚಟುವಟಿಕೆಗಳನ್ನು ನೋಡಿಕೊಳ್ಳುವಂಥದ್ದಕ್ಕಾಗಿ ಇರುವಂಥ ಒಂದು ಆಯೋಗವನ್ನು ಈ ವಿಶ್ವವಿದ್ಯಾಲಯದ ಧನ ಸಹಾಯ ಆಯೋಗ ಅಂತ ನಾವಿಲ್ಲಿ ಕರಿತಾ ಇದ್ದೇವೆ. ಇದರ ಒಂದು ಕೆಲಸ ಏನು ಅಂತಂದರೆ ಪ್ರತಿಯೊಂದು ಅಂದರೆ ಉನ್ನತ ಶಿಕ್ಷಣವನ್ನು ನೀಡ್ತಾ ಇರುವಂತಹ ಈ ಡಿಗ್ರಿ ಕಾಲೇಜಸ್ ಅಂತ ನಾವೇನು ಹೇಳ್ತೀವಲ್ಲ ಅವುಗಳಿಗೆ ಒಂದು ಗ್ರೇಡನ್ನು ಕೊಡುವಂಥದ್ರ ಮುಖೇನ, ಎ ಗ್ರೇಡ್, ಬಿ ಗ್ರೇಡ್ ಮತ್ತು ಸಿ ಗ್ರೇಡನ್ನು ಕೊಡುವಂಥದ್ರ ಮುಖೇನ ಆ ಒಂದು ಕಾಲೇಜುಗಳ ಗುಣಮಟ್ಟವನ್ನು ಅಳತೆ ಮಾಡುವಂಥ ಕಾರ್ಯವನ್ನು ಮತ್ತು ಅವುಗಳ ಒಂದು ಅಭಿವೃದ್ಧಿ ಮಾಡುವಂಥ ಒಂದು ಕಾರ್ಯವನ್ನು ಇದು ನಿರ್ವಹಿಸುತ್ತೆ ಅಂತ ನಾವಿಲ್ಲಿ ಹೇಳ್ತಾ ಇದ್ದೇವೆ.
ಅದರ ಜೊತೆಗೇನೆ AICTE ಇದು ಈ ತಾಂತ್ರಿಕವಾದಂಥ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ಆಯೋಗ ಆಗಿದೆ ಅಥವಾ ಸಂಸ್ಥೆ ಆಗಿದೆ. ಇದನ್ನು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಂತ ನಾವಿದನ್ನು ಕರಿತಾ ಇದ್ದೀವಿ. ಇದರಲ್ಲಿ ಈ ಒಂದು ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಸಂಬಂಧಪಟ್ಟಿರುವ ಆಗಿರ್ಬೋದು ಅಥವಾ ವೃತ್ತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಅಥವಾ ಡಿಪ್ಲೊಮಾ ಕಾಲೇಜಸ್ ಅಂತ ನಾವೇನು ಹೇಳ್ತಾ ಇದ್ದೇವಲ್ಲ ಅಂಥವುಗಳಿಗಾಗಿ ಇರುವಂಥ ಒಂದು ಸಂಸ್ಥೆ ಅಂತಂದರೆ ಈ ಒಂದು AICTE ಅಂತ ನಾವಿದನ್ನು ಕರೆಯಲಾಗ್ತಾ ಇದೆ. ಇದರಲ್ಲಿ ಕೂಡ ಶಿಕ್ಷಣದ ಒಂದು ಮಟ್ಟವನ್ನು ಸುಧಾರಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಹಾಗೆಯೇ ಅವುಗಳಿಗೆ ಬೇಕಾಗಿರುವಂಥ ಒಂದು ಗುಣಮಟ್ಟವನ್ನು ಇದು ನಿರ್ಮಾಣ ಮಾಡುವಂಥ ಒಂದು ಕಾರ್ಯವನ್ನು ಮಾಡುತ್ತೆ. ಹಾಗೆಯೇ ಇವರಿಗೆ ಬೇಕಾದಂಥ ಒಂದು ಹಣಕಾಸಿನ ಸಹಾಯವನ್ನು ಕೂಡ ಈ ಒಂದು ಮಂಡಳಿ ವತಿಯಿಂದ ನೋಡಿಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೇನೆ ಲಾಸ್ಟ್ ಒನ್ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR. ಇದು ಒಂದು ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ವೈದ್ಯಕೀಯವಾದಂಥ ಒಂದು ಸಂಶೋಧನೆಗಳಿಗೆ ವೈದ್ಯಕೀಯವಾದಂಥ ಒಂದು ಚಟುವಟಿಕೆಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಮಂಡಳಿ ಅಂತ ನಾವಿಲ್ಲಿ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ ಅಂತಂದರೆ ಇದು ವೈದ್ಯಕೀಯವಾದಂಥ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಒಂದು ಸಂಸ್ಥೆ ಅಂತ ನಾವಿದನ್ನು ಹೇಳ್ತಾ ಇದ್ದೇವೆ. ಇದರಲ್ಲಿ ಏನಾದರೂ ಒಂದು ಸಂಶೋಧನೆಗಳನ್ನು ಮಾಡುವಂಥದ್ದಾದರೆ ಅವಾಗ ಅದಕ್ಕೆ ಪ್ರೋತ್ಸಾಹವನ್ನು ನೀಡಲಿಕ್ಕಾಗಿರುವಂಥ ಒಂದು ಮಂಡಳಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಂತ ನಾವಿದನ್ನು ಕರಿಬೋದು. ಈ ರೀತಿಯಾಗಿ ಇವತ್ತು ಭಾರತದ ಒಂದು ಇದರಲ್ಲಿ ಭಾರತದಲ್ಲಿ ಮಾನವ ಬಂಡವಾಳದ ನಿರ್ಮಾಣದ ಒಂದು ಇದರಲ್ಲಿ ಸರ್ಕಾರದ ಒಂದು ಪಾತ್ರವನ್ನು ನಾವು ನೋಡೋದಾದರೆ ಅದರಲ್ಲೂ ಮುಖ್ಯವಾಗಿ ಈ ಶಿಕ್ಷಣ ಮತ್ತು ಆರೋಗ್ಯದ ಒಂದು ವಲಯದಲ್ಲಿ ಸರ್ಕಾರದ ಒಂದು ಪಾತ್ರವನ್ನು ನೋಡೋದಾದರೆ ಇವೆಲ್ಲವುಗಳ ಮುಖೇನ ಸರ್ಕಾರ ಏನು ಮಾಡ್ತಾ ಇದೆ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿ ವೆಚ್ಚಗಳನ್ನು ಮಾಡ್ತಾ ಬಂದು ಹೂಡಿಕೆಗಳನ್ನು ಮಾಡ್ತಾ ಬಂದು ದೇಶದ ಮಾನವನ ಬಂಡವಾಳವನ್ನು ಅಭಿವೃದ್ಧಿಪಡಿಸುವಂಥ ಒಂದು ಕಾರ್ಯವನ್ನು ಇವುಗಳ ಮುಖೇನ ಅದು ಕೈಗೊಳ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಬರ್ಬೋದು. ಇನ್ನು ನೆಕ್ಸ್ಟ್ ಅಂತಂದರೆ ಭಾರತದಲ್ಲಿ ಹಾಗಾದರೆ ಶಿಕ್ಷಣ ಯಾವ ರೀತಿಯಾಗಿದೆ, ಶಿಕ್ಷಣದ ಒಂದು ವಲಯ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಬಂದಾಗ ಇಲ್ಲಿ ಬ್ರಿಟಿಷರ ಒಂದು ಆಳ್ವಿಕೆಯನ್ನು ನಾವು ತೆಗೆದುಕೊಂಡಾಗ ಆಗ ಬ್ರಿಟಿಷರು ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಯಾವುದೇ ಒಂದು ಮಹತ್ವತೆಯನ್ನು ಕೊಟ್ಟಿರಲಿಲ್ಲ. ಅವರಿಗೆ ಬೇಕಾಗಿರುವಂಥದ್ದು ಏನಾಗಿತ್ತು, ಕೇವಲ ಒಬ್ಬ ಗುಮಾಸ್ತ ಮಾತ್ರ. ಹಾಗಾಗಿ ಅಂಥವನನ್ನು ತಯಾರಿಸುವಂತಹ ಒಂದು ಕಾರ್ಖಾನೆಯನ್ನಾಗಿ ಮಾತ್ರ ಈ ಒಂದು ಶಿಕ್ಷಣವನ್ನು ಬ್ರಿಟಿಷರು ಮಾರ್ಪಡಿಸಿದ್ರೆ ಹೊರತು ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸಬೇಕು, ನಮ್ಮ ದೇಶದ ಜನರಿಗೆ ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ಒಂದು ಆಸೆ ಅವರಿಗೆ ಇರಲಿಲ್ಲ. ಆದರೆ ಸ್ವತಂತ್ರ ನಂತರ ಈ ಒಂದು ಶಿಕ್ಷಣದ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನದಾದಂಥ ಒಂದು ಗಮನವನ್ನು ನೀಡಿದೆ ಅನ್ನುವಂಥದ್ದನ್ನು ನೋಡ್ತಾ ಇದೆ. ಹಾಗಾಗಿಯೇ 6 ದಶಕಗಳ ನಂತರ ನಮ್ಮ ಒಂದು ದೇಶದ ಶಿಕ್ಷಣದಲ್ಲಿ ವ್ಯಾಪಕವಾದಂಥ ಒಂದು ಬದಲಾವಣೆ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಂದರೆ ಶಿಕ್ಷಣದ ಮೇಲೆ ಇವತ್ತು ವಿವಿಧವಾದಂಥ ಒಂದು ಆಯೋಗಗಳು ಅಪೇಕ್ಷಿತವಾದಂಥ ಒಂದು ಮಟ್ಟಕ್ಕಿಂತ ಹೆಚ್ಚಿನ ಹೂಡಿಕೆಯನ್ನು ಮಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಖಾಸಗಿ ವಲಯದಲ್ಲಾಗಿರ್ಬೋದು ಅಥವಾ ಸರ್ಕಾರಿ ವಲಯದಲ್ಲಾಗಿರ್ಬೋದು ಹೆಚ್ಚಿನವಾದಂಥ ಒಂದು ವೆಚ್ಚಗಳನ್ನು ಮಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೇವೆ. ಆದರೂ ಕೂಡ ಶಿಕ್ಷಣ ಆಯೋಗ ಏನು ಶಿಫಾರಸನ್ನು ಮಾಡಿದೆ ಅಲ್ಲ, ಎಷ್ಟು ಹೂಡಿಕೆಯನ್ನು ಮಾಡಬೇಕು ಅನ್ನುವಂಥ ಒಂದು ಶಿಫಾರಸನ್ನು ಮಾಡಿದೆ ಅಲ್ಲ, ಅಷ್ಟು ಅಪೇಕ್ಷಿತ ಮಟ್ಟಕ್ಕಿಂತ ಇನ್ನೂ ಕೂಡ ಕಡಿಮೆ ಆದಂಥ ಒಂದು ಹೂಡಿಕೆ ನಮ್ಮ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದ ಮೇಲೆ ಇವತ್ತು ಆಗ್ತಾ ಇದೆ. ಅಂದರೆ ಕನಿಷ್ಠ GDPಯ ಶೇಕಡ 6% ಅಷ್ಟಾದರೂ ಕೂಡ ನಾವು ಶಿಕ್ಷಣದ ಮೇಲೆ ವೆಚ್ಚವನ್ನು ಮಾಡಬೇಕು ಅಂತಂದಿಲ್ಲಿ ಆಯೋಗ ಶಿಫಾರಸನ್ನು ಮಾಡ್ತಾ ಇದೆ. ಆದರೆ ನಮ್ಮ ಒಂದು ವೆಚ್ಚ ಎಷ್ಟಾಗ್ತಾ ಇದೆ ಅಂತಂದರೆ ಕೇವಲ 3.11%ಗಳಷ್ಟು ಮಾತ್ರ ಇವತ್ತು ಶಿಕ್ಷಣದ ಮೇಲೆ ನಾವು ಹೂಡಿಕೆಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಹೆಚ್ಚಿನವಾದಂಥ ಒಂದು ಭಾಗ ಈ ಪ್ರೈಮರಿ ಎಜುಕೇಷನ್ ಸಲುವಾಗಿಯೇ ಸರ್ಕಾರ ವಿನಿಯೋಗವನ್ನು ಮಾಡ್ತಾ ಇರುವಂಥದ್ದನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ಆದರೂ ಕೂಡ ಈ ಪ್ರೈಮರಿ ಎಜುಕೇಷನ್ಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ರು ಕೂಡ ಇಲ್ಲಿ ಉನ್ನತ ಶಿಕ್ಷಣವನ್ನು ಪಡಿತಾ ಇರುವಂಥ ಒಂದು ವೆಚ್ಚ ಪಡಿತಾ ಇರುವಂಥ ವಿದ್ಯಾರ್ಥಿಗಳ ಒಂದು ವೆಚ್ಚವನ್ನು ನಾನು ಅಂತ ಬಂದಾಗ ಪ್ರೈಮರಿ ಎಜುಕೇಷನ್ಗಿಂತಲೂ ಉನ್ನತ ಮಟ್ಟದ ಎಜುಕೇಷನನ್ನು ಪಡಿತಾ ಇರುವಂಥವರ ಮೇಲೆ ಮಾಡ್ತಾ ಇರುವಂಥ ಒಂದು ವೆಚ್ಚ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನೋಡಲಾಗ್ತಾ ಇದೆ. ಹಾಗಾದರೆ ಇಲ್ಲಿ ನಾವು ಕೆಲವೊಂದಿಷ್ಟು ಇದನ್ನು ನೋಡ್ತಾ ಇದ್ದೇವೆ, ಅಂದರೆ ಶಿಕ್ಷಣ ಕೆಲವೊಂದಿಷ್ಟು ಕ್ರಮಗಳನ್ನು ಗುರಿಗಳನ್ನು ಇಲ್ಲಿ ನಿರ್ಧರಿಸಿದೆ ಅನ್ನುವಂಥದ್ದನ್ನು
ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಇಲ್ಲಿ ಕ್ರಮದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ, ಶಿಕ್ಷಣವನ್ನು ಅಭಿವೃದ್ಧಿ ಪಡಿಸುವಂತದಕ್ಕಾಗಿ ಇಲ್ಲಿ ಕೆಲವೊಂದಿಷ್ಟು ಕ್ರಮಗಳನ್ನ ಕೈಗೊಂಡಿವೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ಮೊದಲೇದು ಅಂತಂದ್ರೆ ಶಿಕ್ಷಣವನ್ನ ವ್ಯಾಪಕಗೊಳಿಸುವಂತಹ ಮತ್ತು ಅದರ ಗುರಿಗಳನ್ನ ನಿರ್ದಿಷ್ಟಪಡಿಸುವಂತ ಒಂದು ಉದ್ದೇಶದಿಂದ 1986 ಹಾಗೂ 1992 ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅನ್ನುವಂಥದ್ದನ್ನ, ಶಿಕ್ಷಣ ನೀತಿ ಅನ್ನುವಂಥದ್ದನ್ನ ಇಲ್ಲಿ ಅಳವಡಿಸಿಕೊಳ್ಳಲಾಯಿತು. ಇದರಲ್ಲಿ ಏನು ಹೇಳಿದ್ರು ಅಂತಂದ್ರೆ 6%ನ್ನಾದ್ರೂ ಕೂಡ ನಾವು ಶಿಕ್ಷಣದ ಮೇಲೆ ವೆಚ್ಚವನ್ನ ಮಾಡಬೇಕು ಅನ್ನುವಂತ ಗುರಿಯನ್ನ ಇಲ್ಲಿ ನಿಗದಿಪಡಿಸಿಕೊಳ್ಳಲಾಗಿತ್ತು ಅನ್ನುವಂಥದ್ದನ್ನ ನೋಡ್ಬೋದು. ಇನ್ನು ಎರಡನೇ ಒಂದು ಕ್ರಮವನ್ನ ಏನ್ ತೆಗೆದುಕೊಳ್ಳಲಾಗಿತ್ತು ಸರ್ಕಾರ ಅಂತಂದ್ರೆ 2002 ಸಂವಿಧಾನದ ಒಂದು ತಿದ್ದುಪಡಿ 6-14 ವಯಸ್ಸಿನ ಒಂದು ಮಕ್ಕಳಿಗೆ ಉಚಿತವಾದಂತ ಮತ್ತು ಕಡ್ಡಾಯವಾದಂತ ಒಂದು ಶಿಕ್ಷಣವನ್ನ ಅಲ್ಲಿ ಪಡೆಯುವಂತದ್ದು ಮೂಲಭೂತ ಹಕ್ಕನ್ನಾಗಿ ಅಲ್ಲಿ ಘೋಷಣೆ ಮಾಡಬೇಕು ಅನ್ನುವಂತ ಒಂದು ಕ್ರಮವನ್ನ ಇಲ್ಲಿ ತೆಗೆದುಕೊಳ್ಳಲಾಗಿತ್ತು. ಇನ್ನು 3ನೇದಾಗಿ ನೋಡೋದಾದ್ರೆ 6-14 ವಯಸ್ಸಿನ ಒಂದು ಮಕ್ಕಳನ್ನ ಶಿಕ್ಷಣದತ್ತ ಆಕರ್ಷಿಸುವಂತದ್ದಕ್ಕಾಗಿ ಇಲ್ಲಿ SSA ಕಾರ್ಯಕ್ರಮ ಅನ್ನುವಂಥದ್ದನ್ನ ಇವತ್ತು ನಾವು ಕೇಳ್ತಾ ಇದ್ದೇವೆ. ಸರ್ವ ಶಿಕ್ಷಣ ಅಭಿಯಾನ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರದಿಂದ ಸ್ಥಾಪಿತವಾಗಿರುವಂತಹ ಒಂದು ಕಾರ್ಯಕ್ರಮ ಇದು, ಇದನ್ನ ಕೇಳ್ತಾ ಇದ್ದಾರೆ. ಹೀಗಾಗಿ 6-14 ವಯಸ್ಸಿನ ಒಂದು ಮಕ್ಕಳಿಗೆ ಶಿಕ್ಷಣದತ್ತ ಅವರು ಆಕರ್ಷಣೆ ಆಗಲಿ ಅನ್ನುವಂಥದ್ದಕ್ಕೋಸ್ಕರ ಇವತ್ತು ಬಿಸಿಯೂಟದ ಯೋಜನೆ ಅನ್ನುವಂಥದ್ದನ್ನ ಇದರಲ್ಲೇ ನಾವು ಜಾರಿಗೆ ತರ್ತಾ ಇರುವಂಥದ್ದನ್ನ ನೋಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಸ್ಕೀಮು ಕೂಡ ಶಿಕ್ಷಣವನ್ನ ವಿಸ್ತರಿಸುವಂಥದ್ದಕ್ಕಾಗಿ, ಶಿಕ್ಷಣದ ಮಟ್ಟವನ್ನ ಹೆಚ್ಚಿಸುವಂಥದ್ದಕ್ಕಾಗಿ, ಮಕ್ಕಳನ್ನ ಇದರಲ್ಲಿ ಆಕರ್ಷಿಸಿಕೊಳ್ಳುವಂಥದ್ದಕ್ಕಾಗಿ ಸರ್ಕಾರ ಈ ಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಅನ್ನುವಂಥದ್ದನ್ನ ನೋಡ್ಬೋದು. ಇನ್ನು 4ನೇದಾಗಿ ನೋಡೋದಾದ್ರೆ ಶಿಕ್ಷಣ ಹಕ್ಕು ಕಾಯ್ದೆ, RTE ಆಕ್ಟ್ ಅಂತ ನಾವಿದನ್ನ ಕರೀತಾ ಇದ್ದೇವೆ. ಇವತ್ತು ಪ್ರತಿಯೊಂದು ಮಗುವು ಕೂಡ ಶಿಕ್ಷಣದಿಂದ ವಂಚಿತನಾಗಬಾರದು ಅನ್ನುವಂಥ ಒಂದು ಮುಖ್ಯ ಉದ್ದೇಶದಿಂದ ಅಲ್ಲಿ ಬಡವ ಮತ್ತು ಬಲ್ಲಿಗ ಅನ್ನುವಂಥ ಒಂದು ವ್ಯತ್ಯಾಸಗಳು ಕಂಡುಬರಬಾರದು, ಪ್ರತಿಯೊಂದು ಮಗು ಕೂಡ ಇಲ್ಲಿ ಆಸ್ತಿನೇ, ದೇಶದ ಒಂದು ಆಸ್ತಿನೇ ಅನ್ನುವಂಥದ್ದನ್ನ ಮನಗಂಡಂತ ಸರ್ಕಾರ ಯಾವುದೇ ಸ್ಕೂಲಲ್ಲಿ ಆ ಒಬ್ಬ ವ್ಯಕ್ತಿ ಅಥವಾ ಆ ಒಂದು ಸ್ಟೂಡೆಂಟ್ ಕಲಿತೀನಿ ಅಂತಂದ್ರು ಕೂಡ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ರೈಟ್ ಟು ಎಜುಕೇಷನ್ ಅನ್ನುವಂಥ ಒಂದು ಕಾನೂನನ್ನ 2010 April 1 ಇದನ್ನ ಜಾರಿಗೆ ತಂತು. ಇದರ ಮುಖೇನ ಪ್ರತಿಯೊಂದು ಮಗು ತಾನು ಇಷ್ಟಪಟ್ಟಂತ ಶಾಲೆಗಳಲ್ಲಿ ಓದುವಂತ ಅವಕಾಶವನ್ನ ಇದರಲ್ಲಿ ಕಲ್ಪಿಸಿಕೊಡ್ತು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ರಾಷ್ಟ್ರೀಯ ಮಾತೃಭಿಕ ಶಿಕ್ಷಣ ಅಭಿಯಾನ RMSE ಸ್ಕೀಮ್ ಅಂತ ನಾವು ಇದನ್ನ ಕರಿತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ March 20 ಜಾರಿಗೊಳಿಸಲಾಯಿತು. 2020 ಇದನ್ನ ಜಾರಿಗೊಳಿಸಲಾಯಿತು. 2009 ಇದನ್ನು ಜಾರಿಗೊಳಿಸಲಾಯಿತು. 1998 ಸರ್ಕಾರದಿಂದ ನೇಮಕವಾಗಿದ್ದ ತಪಸ್ ಮಜುಂದಾರ್ ಸಮಿತಿ 10 ಒಂದು ಅವಧಿಯಲ್ಲಿ 14 ಗುಂಪಿನ ಎಲ್ಲ ಭಾರತೀಯ ಮಕ್ಕಳನ್ನ ಅಲ್ಲಿ ಶಿಕ್ಷಣದ ಒಂದು ಇದಕ್ಕೆ ಕರೆತರಬೇಕು ಅನ್ನುವಂಥದ್ದಕ್ಕಾಗಿ 1.37 ಲಕ್ಷ ಕೋಟಿಗಳನ್ನ ಇದ್ರ ಮೇಲೆ ವೆಚ್ಚ ಮಾಡಲಾಗಿದೆ ಅನ್ನುವಂಥದ್ದ, ಶಿಕ್ಷಣಕ್ಕಾಗಿನೇ ಇವತ್ತು ವೆಚ್ಚ ಮಾಡಲಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಅದರ ಜೊತೆಗೇನೆ ಇಲ್ಲಿ ಇನ್ನೊಂದು ಕ್ರಮವನ್ನು ಇದು ಸರ್ಕಾರ ತೆಗೆದುಕೊಳ್ತಾ ಇದೆ. ಭಾರತ ಸರ್ಕಾರ ತನ್ನ ಎಲ್ಲ ಒಂದು ಕೇಂದ್ರೀಯ ತೆರಿಗೆಗಳ ಮೇಲೆ ಇವತ್ತು ಎಕ್ಸ್ಟ್ರಾ 3% ಅನ್ನುವಂಥ ಒಂದು ತೆರಿಗೆಯನ್ನು ವಿಧಿಸ್ತಾ ಇದೆ. ಅದನ್ನು ನಾವು ಎಜುಕೇಷನ್ ಸೆಸ್ ಅಂತ ನಾವಿಲ್ಲಿ ಕರಿತಾ ಇದ್ದೇವೆ. ಆ ಎಜುಕೇಷನ್ ಸೆಸ್ ಅಂತ 3%ನ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಕಡ್ಡಾಯವಾಗಿ ಕಟ್ಟಲೇಬೇಕಾದಂಥ ಒಂದು ತೆರಿಗೆ ಅಂತ ನಾವು ಅದನ್ನು ಕರಿತಾ ಇದ್ದೇವೆ. ಈ ತೆರಿಗೆಯನ್ನು ಎದಕ್ಕೆ ಬಳಸ್ಕೊಳ್ಳಲಾಗ್ತದೆ ಅಂತಂದರೆ ಪ್ರೈಮರಿ ಎಜುಕೇಷನ್ ಸಲುವಾಗಿ, ಪ್ರಾಥಮಿಕವಾದಂಥ ಶಿಕ್ಷಣಕ್ಕಾಗಿ ಈ ಒಂದು ತೆರಿಗೆಯನ್ನು ಎಜುಕೇಷನ್ ಸೆಸ್ ಅನ್ನುವಂಥದ್ದನ್ನು ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ನೋಡಬಹುದು. ಹಾಗಾದ್ರೆ ಒಂದು ದೇಶ, ಈಗ ಇನ್ನೊಂದು ಪಾಯಿಂಟ್ ಅನ್ನು ನಾವಿಲ್ಲಿ ನೋಡೋದಾದ್ರೆ ಒಂದು ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ ಏನು, ಯಾವ ರೀತಿಯಾದಂಥ ಪಾತ್ರವನ್ನು ಶಿಕ್ಷಣ ವಹಿಸ್ತದೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಇಲ್ಲಿ ಅಮರ್ತ್ಯ ಸೇನ್ ಅವರು ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳಿದ್ದಾರೆ. ಅವರ ಪ್ರಕಾರ ಏನು ಅಂತಂದ್ರೆ ಒಂದು ದೇಶದ ಅಭಿವೃದ್ಧಿ ಅಥವಾ
ಸಾಮಾಜಿಕವಾದಂಥ ಒಂದು ಪರಿವರ್ತನೆ ಆಗಬೇಕು ಅಂತಂದರೆ ಅಲ್ಲಿ ಶಿಕ್ಷಣ ಅನ್ನುವಂಥದ್ದು ಬಹಳನೇ ಅವಶ್ಯಕ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಒಂದು ದೇಶದ ಅಭಿವೃದ್ಧಿ ಅನ್ನುವಂಥದ್ದನ್ನು ಸಾಧಿಸ್ಬೇಕು ಅಂತಂದರೆ ಅಲ್ಲಿ ಮೊದಲೇದಾಗಿ ಬಡತನ ಅನ್ನುವಂಥದ್ದು ಹೋಗಬೇಕು, ನಿರುದ್ಯೋಗ ಅನ್ನುವಂಥದ್ದು ಕಡಿಮೆ ಆಗಬೇಕು, ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಶಿಕ್ಷಣವನ್ನು ಪಡಿಬೇಕು ಅನ್ನುವಂಥ ಒಂದು ಮೂಲಮಂತ್ರವನ್ನು ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಅಮರ್ತ್ಯ ಸೇನ್ ಅವರ ಒಂದು ಮಾತನ್ನು ನಾವು ಕೇಳಿದಾಗ ಶಿಕ್ಷಣದ ಒಂದು ಪಾತ್ರ ದೇಶದ ಅಭಿವೃದ್ಧಿಗೆ ಎಷ್ಟು ಪ್ರಮುಖವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆಯೇ ಗಾಂಧೀಜಿಯವರು ಕೂಡ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಗಾಂಧೀಜಿಯವರ ಪ್ರಕಾರ ನೋಡೋದಾದರೆ ಮಗುವಿನ ಸರ್ವತೋಮುಖವಾದಂಥ ಬೆಳವಣಿಗೆಯನ್ನು ಉಂಟು ಮಾಡುವಂಥದ್ದೇ ಶಿಕ್ಷಣ ಅಂತಂದು ಹೇಳ್ತಾರೆ. ಅಂದರೆ ಶಿಕ್ಷಣ ಅನ್ನುವಂಥದ್ದೇನು ಪ್ರತಿಯೊಂದು ಮಗುಗೂ ಕೂಡ ಇವತ್ತು ಅವಶ್ಯಕತೆ ಆಗಿದೆ. ಇವತ್ತು ಅಮ್ಮ ಅನ್ನುವಂಥ ಒಂದು ನುಡಿಯನ್ನು ಆ ಒಂದು ಮಗು ತನ್ನ ಹುಟ್ಟಿನಿಂದಲೇ ಇಲ್ಲಿ ಕಲಿತಾ ಬರ್ತಾ ಇದೆ. ಹಾಗಾಗಿ ಒಂದು ಮಗುವಿನ ಸರ್ವತೋಮುಖವಾದಂಥ ಬೆಳವಣಿಗೆ ಅವಾಗಿನಿಂದಲೇ ಆ ಒಂದು ಮಗುವಿನ ಶಿಕ್ಷಣ ಅನ್ನುವಂಥದ್ದು ಶುರು ಆಗ್ತದೆ ನಿಜ. ಆದರೂ ಕೂಡ ಆ ಒಂದು ಸರ್ವತೋಮುಖವಾದಂಥ ಬೆಳವಣಿಗೆ ಆಗಬೇಕು ಅಂತಂದರೆ ಅಲ್ಲಿ ಶಿಕ್ಷಣದ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಗಾಂಧೀಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಆದರೂ ಕೂಡ ಇದರ ಒಂದು ಮಹತ್ವತೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಈ ಶಿಕ್ಷಣ ಏನು ಮಾಡುತ್ತೆ, ಜ್ಞಾನಾರ್ಜನೆ ಮತ್ತು ಅಂಧಕಾರದ ಒಂದು ನಿರ್ಮೂಲನೆಯನ್ನು ಮಾಡ್ತದೆ. ಅಂದರೆ ಒಂದು ದೇಶದ ಅಭಿವೃದ್ಧಿ ಆಗಬೇಕು ಅಂತಂದಾಗ ಅಲ್ಲಿ ಶಿಕ್ಷಣ ಬಹಳ ಅವಶ್ಯಕವಾಗಿರ್ತದೆ. ಒಬ್ಬ ವ್ಯಕ್ತಿಗೆ ಒಂದು ಪ್ರಾಪರ್ ಆದಂಥ ಎಜುಕೇಷನನ್ನು ನಾವಿಲ್ಲಿ ಕೊಟ್ಟರೆ ಅವನಲ್ಲಿರುವಂಥ ಜ್ಞಾನದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ, ಮತ್ತು ಅವನಲ್ಲಿರುವಂಥ ಒಂದು ಅಂಧಕಾರ, ಅಯ್ಯೋ ನಾನು ಹಿಂಗಿದ್ದೀನಲ್ಲ ಅನ್ನುವಂಥ ಒಂದು ಅಂಧಕಾರ ಅನ್ನುವಂಥದ್ದನ್ನು ತೊಡೆದು ಹಾಕ್ಲಿಕ್ಕೂ ನಿರ್ಮೂಲನೆಯನ್ನು ಮಾಡಲಿಕ್ಕೂ ಕೂಡ ಇದು ಸಹಾಯಕಾರಿಯಾಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಹಾಗೆಯೇ ಈ ಒಂದು ಶಿಕ್ಷಣ ಅನ್ನುವಂಥದ್ದು ಏನು ಮಾಡುತ್ತೆ ಅಂತಂದರೆ ಕೌಶಲ್ಯ ಮತ್ತು ಸಾಮರ್ಥ್ಯತೆಗಳನ್ನು ವೃದ್ಧಿ ಮಾಡ್ತದೆ. ಅಂದರೆ ನಮ್ಮಲ್ಲಿ ಕೆಲವೊಂದಿಷ್ಟು ಟ್ಯಾಲೆಂಟ್ ಇರ್ತವೆ, ಅದು ನಮ್ಗೆ ಗೊತ್ತಿರೋದಿಲ್ಲ. ಆದರೆ ಒಂದು ಪ್ರಾಪರ್ ಆದಂಥ ಒಂದು ಎಜುಕೇಷನ್ ಅನ್ನು ಒಬ್ಬ ವ್ಯಕ್ತಿಗೆ ನಾವು ಕೊಟ್ಟಾಗ ಅವನಲ್ಲಿರುವಂಥ ಒಂದು ಕೌಶಲ್ಯವನ್ನು ಹೊರಗೆ ತರಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಹಾಗೆ ಅವನ ಸಾಮರ್ಥ್ಯವನ್ನು ಹೆಚ್ಚಿಸ್ಲಿಕ್ಕೂ ಕೂಡ ಒಂದು ಕಾನ್ಫಿಡೆನ್ಸನ್ನು ಬಿಲ್ಡಪ್ ಮಾಡಲಿಕ್ಕೂ ಕೂಡ ಈ ಒಂದು ಎಜುಕೇಷನ್ನು ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು. ಅದರ ಜೊತೆಗೇ ನೈತಿಕ ಮೌಲ್ಯದ ಒಂದು ವೃದ್ಧಿ, ಸಾಂಸ್ಕೃತಿಕ ರಕ್ಷಣೆ, ವ್ಯಕ್ತಿತ್ವದ ಒಂದು ವಿಕಸನ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಒಂದು ಮೊರಾಲಿಟಿ ಅನ್ನುವಂಥದ್ದು ಅವನಲ್ಲಿ ಬಿಲ್ಡಪ್ ಆಗ್ತದೆ. ಹೌದು, ಒಂದು ಪ್ರಾಪರ್ ಎಜುಕೇಷನನ್ನು ಒಬ್ಬ ವ್ಯಕ್ತಿಗೆ ಕೊಟ್ಟಾಗ ಅವನು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಯೋಚನೆಗಳನ್ನು ಮಾಡುವಂಥ ಶಕ್ತಿಯನ್ನು ಬೆಳೆಸ್ಕೊಳ್ತಾನೆ. ಹಾಗಾಗಿ ಅದರ ಜೊತೆಗೇ ಸಾಂಸ್ಕೃತಿಕವಾದಂಥ ಒಂದು ರಕ್ಷಣೆಯನ್ನು ಮಾಡಲಿಕ್ಕೆ ವ್ಯಕ್ತಿತ್ವದ ಒಂದು ವಿಕಸನ, ಒಬ್ಬ ವ್ಯಕ್ತಿಗೆ ನಾವು ಶಿಕ್ಷಣವನ್ನು ಕೊಟ್ಟಾಗ ಅವನ ಕಾನ್ಫಿಡೆನ್ಸ್ ಲೆವೆಲನ್ನು ನಾವು ಬೆಳೆಸುತ್ತೇವೆ, ಅದನ್ನೇ ನಾವು ವ್ಯಕ್ತಿತ್ವದ ಒಂದು ವಿಕಸನ ಅಂತ ನಾವಿಲ್ಲಿ ಕರೀತಾ ಇದ್ದೇವೆ. ಹಾಗಾಗಿ ವ್ಯಕ್ತಿತ್ವದ ಒಂದು ವಿಕಸನಕ್ಕಾಗಿ ಕೂಡ ಶಿಕ್ಷಣ ಅವಶ್ಯಕವಾಗಿದೆ ಅಂತ ನಾವು ಹೇಳ್ಬೋದು. ಅದರ ಜೊತೆಗೇ ಆರ್ಥಿಕ ಅಭಿವೃದ್ಧಿಯ ಒಂದು ಭವಿಷ್ಯದಿನ ಒಂದು ನಿರೀಕ್ಷೆಗಳಿಗಾಗಿ ಕೂಡ ಶಿಕ್ಷಣ ನಮಗೆ ಅವಶ್ಯಕವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅದ್ರ ಜೊತೆಗೇ ಇನ್ನೊಂದು ಪ್ರಮುಖವಾದಂಥದ್ದು ಲಿಂಗ ಸಮಾನತೆ ಅನ್ನುವಂಥದ್ದನ್ನು ಕೊಡಿಸುತ್ತೆ ಈ ಒಂದು ಶಿಕ್ಷಣ. ಏನಾಗ್ತಾ ಇದೆ, ಲಿಂಗ ಸಮಾನತೆ ಅನ್ನುವಂಥದ್ದನ್ನು ಇಲ್ಲಿ ಮೊದಲಿಗಿಂತಲೂ ಉತ್ತಮವಾಗಿಸುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದ್ರ ಜೊತೆಗೇ ಒಬ್ಬ ಮಹಿಳೆಗೆ ಇಲ್ಲಿ ನಾವು ಶಿಕ್ಷಣವನ್ನು ಕೊಟ್ಟಾಗ ಅವಳನ್ನು ಸಬಲನನ್ನಾಗಿ ಮಾಡಲಿಕ್ಕೆ ಇದು ಸಹಾಯಕವಾಗ್ತಾ ಇದೆ. ಅವಳ ಒಂದು ಅವಳಿಗೆ ಒಂದು ಎಜುಕೇಷನನ್ನು ಕೊಟ್ಟಾಗ ಅವಳಷ್ಟೇ ಅಲ್ಲಿ ಡೆವಲಪ್ ಆಗೋದಿಲ್ಲ, ಅದ್ರ ಜೊತೆಗೇ ಒಂದು ಕುಟುಂಬವನ್ನು ಕೂಡ ಎತ್ತರದ ಮಟ್ಟಕ್ಕೆ ಸಾಗಿಸ್ಲಿಕ್ಕೆ ಅದು ಸಹಾಯಕಾರಿಯಾಗುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು. ಅಲ್ಲಿ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಸುರಕ್ಷತೆಗಾಗಿ ಕೂಡ ಈ ಮಹಿಳೆಗೆ ಶಿಕ್ಷಣವನ್ನು ನೀಡುವಂಥದ್ದು ಅತಿ ಅವಶ್ಯಕವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಇದರಿಂದಾಗಿ ಒಂದು ಪ್ರಬುದ್ಧವಾದಂಥ ದೇಶವನ್ನು ಕಟ್ಟಲಿಕ್ಕೆ ಇದು ಪೂರಕವಾಗಿದೆ ಅನ್ನುವಂಥದ್ದನ್ನು ಇದರಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಹಾಗಾದರೆ ಇಷ್ಟೆಲ್ಲ ನಾವು ಇವತ್ತು ಹೇಳಿದ್ವಿ, ಹಾಗಿದ್ರೆ ಭವಿಷ್ಯದ ನಿರೀಕ್ಷೆಗಳನ್ನು ಏನು ಮಾಡ್ಬೋದು? ಇವತ್ತು ನಾವು ಎಜುಕೇಷನ್ ಮೇಲೆ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೇವೆ, ಮತ್ತು ಹೆಲ್ತ್ ಮೇಲೆ ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ದೇವೆ, ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಮೇಲೆ ಇನ್ಫಾರ್ಮೇಷನ್ ಇದನ್ನು ಎಕ್ಸ್ಪೆಂಡಿಚರನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಿದ್ರೆ ಇನ್ ಫ್ಯೂಚರಲ್ಲಿ ನಾವು ಏನು ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬಹುದು ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಇಲ್ಲಿ ಎಲ್ಲರಿಗೂ ಶಿಕ್ಷಣ ಇನ್ನು ದೂರದ ಕನಸು ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ಇಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಅಂತಂದರೆ ನಮಗೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಹಲವಾರು ಪ್ರಕಾರದ ಒಂದು ಶಿಕ್ಷಣದ ಅಭಿವೃದ್ಧಿಯನ್ನು ಕೈಗೊಂಡಾಗಿಯೂ ಕೂಡ ಆ ಎಲ್ಲ ಕಾರ್ಯಕ್ರಮಗಳು ಸಹಕಾರ ಕೊಡ್ತಾ ಇದ್ದಾವೆ. ಆದರೆ ಆ ಎಲ್ಲ ಕಾರ್ಯಕ್ರಮಗಳು ಜಾರಿ ಬಂದಾಗಿಯೂ ಕೂಡ ನಮ್ಮಲ್ಲಿ ಇನ್ನೂ ಶಿಕ್ಷಣದ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಆಗಬೇಕಾಗಿದೆ. ನಮ್ಮಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಶಿಕ್ಷಣ ಎಷ್ಟು ಜನರಿಗೆ ಸಿಗ್ತಾ ಇತ್ತೋ ಅಷ್ಟೇ ಶಿಕ್ಷಣ ಇವತ್ತು ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದನ್ನು
ಎಲ್ಲ ಸಿಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇನ್ನೂ ನಮಗೆ ಎಲ್ಲರಿಗೂ ಕೂಡ ಶಿಕ್ಷಣ ಅನ್ನುವಂಥದ್ದು ಪಸರಿಸಬೇಕಾಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾಗಿ ಭವಿಷ್ಯದಲ್ಲಿ ನಾವಿನ್ನೂ ಈ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಬೇಕು, ಅವುಗಳ ಮೇಲೆ ಹೆಚ್ಚಿನ ಒಂದು ಎಕ್ಸ್ಪೆಂಡಿಚರನ್ನು ನಾವು ಮಾಡ್ತಾ ಅಲ್ಲಿ ನಾವು ಹೆಚ್ಚಿನ ಒಂದು ವ್ಯಯವನ್ನು ಮಾಡ್ತಾ ದೇಶದ ಅಭಿವೃದ್ಧಿಗೆ ನಾವು ಸಹಾಯಕಾರಿಯಾಗಬೇಕು ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಅದರ ಜೊತೆಗೇನೆ ಶಿಕ್ಷಣದಲ್ಲಿ ಲಿಂಗ ಸಮಾನತೆ ಮೊದಲಿಗಿಂತಲೂ ಕೂಡ ಇವತ್ತು ಉತ್ತಮವಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಇವತ್ತು ಭೇದ ಭಾವ ಅನ್ನುವಂಥದ್ದು ಕಡಿಮೆ ಆಗಿದೆ, ಇವಳು ಮಹಿಳೆ ಇವಳು ಪುರುಷ ಅನ್ನುವಂಥ ಒಂದು ಇದು ಕಂಪ್ಯಾರಿಸನ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಎಲ್ರಿಗೂ ಕೂಡ ಈ ಶಿಕ್ಷಣದ ಒಂದು ವತಿಯಿಂದಾಗಿ ಇವತ್ತು ಏನಾಗ್ತಾ ಇದೆ, ಎಲ್ರಿಗೂ ಕೂಡ ಸಮಾನವಾದಂಥ ಒಂದು ಅವಕಾಶಗಳನ್ನುವಂಥದ್ದು ದೊರೀತಾ ಇದೆ. ಹಾಗಾಗಿ ಇವತ್ತು ಲಿಂಗ ಸಮಾನತೆ ಅನ್ನುವಂಥದ್ದು ಕಂಡುಬಂದು ಮೊದಲಿಗಿಂತಲೂ ಅದು ಉತ್ತಮವಾದಂಥದ್ದಾಗಿದೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ನಾವು ನೋಡಬಹುದು. ಹಾಗೆಯೇ ಉನ್ನತ ಶಿಕ್ಷಣವನ್ನು ಪಡೆಯುವಂಥವರು ಕೆಲವರು ಮಾತ್ರವಾಗಿದ್ದಾರೆ ಅನ್ನುವಂಥದ್ದು ಕೂಡ ಶೋಚನೀಯವಾದ ವಿಷಯ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಪ್ರೈಮರಿ ಎಜುಕೇಷನ್ ಎಷ್ಟು ನೆಸೆಸರಿ ಆಗಿದೆನೋ ಹಾಗೆಯೇ ಹೈಯರ್ ಎಜುಕೇಷನ್ ಕೂಡ ಪಡೆದುಕೊಳ್ಳುವಂಥದ್ದು ಬಹಳನೇ ಒಳ್ಳೆಯದು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಆದರೂ ಇಲ್ಲಿ ಪ್ರೈಮರಿ ಎಜುಕೇಷನಲ್ಲಿನೇ ಇನ್ನೂ ಪಡೆದುಕೊಳ್ಳುವಂಥ ವ್ಯಕ್ತಿಗಳು ಕಡಿಮೆ ಆಗಿದ್ದಾರೆ. ಅಂದರೆ ಮೊದಲಿಗೆ ಅಂದರೆ ಜಾಸ್ತಿ ಆಗಿದ್ದಾರೆ ನಿಜ, ಆದರೆ ಕಂಪ್ಯಾರಿಟಿವ್ಲಿ ನೋಡಿದಾಗ ನಾವು ಅಲ್ಲಿ ಆ ಪ್ರೈಮರಿ ಎಜುಕೇಷನ್ನೇ ನಾವು ಇನ್ನೂ 100% ಅಷ್ಟು ಫುಲ್ಫಿಲನ್ನು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಅದರಲ್ಲೂ ಉನ್ನತ ಶಿಕ್ಷಣ ಅದು ಬಡವರಿಗೆ ಒಂದು ಉನ್ನತ ಶಿಕ್ಷಣ ಅಂತಂದರೆ ಅದು ಕನಸಿನ ಮಾತೆ ಅಂತಂದು ನಾವು ಹೇಳಬೇಕು. ಆದರೆ ಅದು ಹಾಗಾಗಬಾರ್ದು, ಅಂಥ ಬಡವನು ಕೂಡ ಉನ್ನತ ಶಿಕ್ಷಣವನ್ನು ಪಡೆಯುವಂಥ ರೀತಿಯಲ್ಲಿ ಇಲ್ಲಿ ಸರ್ಕಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ನಾವೇನು ಮಾಡ್ಬೋದು, ಎಲ್ಲರಿಗೂ ಕೂಡ ಒಂದು ಉನ್ನತ ಶಿಕ್ಷಣವನ್ನು ಕೊಡಬಹುದು ಅನ್ನುವಂಥ ನಿರೀಕ್ಷೆಗಳನ್ನು ಇಟ್ಕೊಳ್ಬೋದು. ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿಯವರು ಮಾನವ ಸಂಪನ್ಮೂಲ ಅಥವಾ ಮಾನವ ಬಂಡವಾಳ ಅಂತಂದರೆ ಏನು, ಅದರ ಒಂದು ನಿರ್ಮಾಣ ಯಾವ ರೀತಿ ಮಾಡಬಹುದು ಅನ್ನುವಂಥದ್ದನ್ನು ಈ ಒಂದು ಚಾಪ್ಟರ್ಗಳ 3 ಸೆಷನ್ಗಳಲ್ಲಿ ನೀವು ಇವತ್ತು ತಿಳ್ಕೊಂಡ್ರಿ. ಇದರಲ್ಲಿ ನಿಮಗೆ ಮೇನ್ ಕ್ವಶನ್ ನಿಮಗೆ 4 ಮಾರ್ಕ್ಸಿಗೆ ಇರ್ತದೆ, 6 ಮಾರ್ಕ್ಸಿಗೆ ಇರ್ತದೆ ಮತ್ತು 1 ಮಾರ್ಕ್ಸು 2 ಮಾರ್ಕ್ಸು ಕೂಡ ಇಲ್ಲಿ ಕೇಳ್ತಾ ಇದೆ. ಮಾನವ ಬಂಡವಾಳ ಅಂದರೆ ಏನು ಅನ್ನೋದನ್ನು 1 ಮಾರ್ಕ್ಸಿಗೆ ಕೇಳ್ಬೋದು. ಇದರಲ್ಲಿ ಇನ್ನೊಂದು ಕೇಳ್ತಾರೆ, ಸಾಕ್ಷರತಾ ಪ್ರಮಾಣ 2001 ಸಾಕ್ಷರತಾ ಪ್ರಮಾಣ ಎಷ್ಟಿತ್ತು, 65.4 ಅಂತ ನಾವಿಲ್ಲಿ ಹೇಳ್ಬೋದು. ಮತ್ತು ಇಲ್ಲಿ ಈ ರೀತಿಯಾಗಿ ಕೆಲವೊಂದಿಷ್ಟು ಕ್ವಶನ್ಸನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಅದರ ಜೊತೆಗೇ ಮಾನವ ಬಂಡವಾಳದ ಒಂದು ಮೂಲಗಳು ಯಾವುದು ಅನ್ನುವಂಥದ್ದನ್ನು 4 ಮಾರ್ಕ್ಸಿಗೆ ಇದರಲ್ಲಿ ಕೇಳ್ತಾ ಇದ್ದಾರೆ. ಅದರ ಜೊತೆಗೇ ಇಲ್ಲಿ ಇನ್ನೊಂದು ಪ್ರಮುಖವಾಗಿ ಅಂತಂದರೆ ಭಾರತದಲ್ಲಿ ಶಿಕ್ಷಣದ ಒಂದು ಸ್ಥಿತಿಗತಿ, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಒಂದು ಸ್ಥಿತಿಗತಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕೇಳ್ತಾ ಹೋಗ್ಬೋದು. ಹೀಗೆ 6 ಮಾರ್ಕ್ಸಿಗೆ ಮತ್ತು 4 ಮಾರ್ಕ್ಸಿಗೆ ಇದರಲ್ಲಿ ಕ್ವಶನ್ ಬಿಲ್ಡಪ್ ಆಗ್ತದೆ. ಮತ್ತು 1 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿರ್ಬೋದು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು ಅಥವಾ ಒಂದು ಮ್ಯಾಚ್ ದ ಫಾಲೋವಿಂಗ್ ಆಗಿರ್ಬೋದು, ಈ ಎಲ್ಲ ಕ್ವಶನ್ಗಳು ಇದ್ರ ಮೇಲೆ ಬಿಲ್ಡಪ್ ಆಗ್ತಾ ಇದ್ದಾವೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಈ ಒಂದು ಸೆಷನನ್ನು ನಡೆಸ್ಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಈ ಒಂದು ಸೆಷನನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು.